ಬೆಳಗಾವಿಯ ಸಿಪಿಇಡಿ ಮೈದಾನದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಪರಸ್ಪರ ಅಂತರ ಕಾಯ್ದುಕೊಂಡಿದ್ದಾರೆ. ಒಂದೇ ಸೋಫಾದ ಮೇಲೆ ಇಬ್ಬರು ಅಕ್ಕಪಕ್ಕ ಕುಳಿತರು, ನಡುವೆ ಇಬ್ಬರು ಕೂರುವಷ್ಟು ಜಾಗವನ್ನ ಬಿಟ್ಟು ನಮ್ಮ ನಡುವೆ ಎಲ್ಲವೂ ಸರಿ ಇಲ್ಲ ಎನ್ನುವುದನ್ನು ಸಾರಿದ್ದಾರೆ. ಇನ್ನು ಅಕ್ಕಪಕ್ಕ ಕೂತಿದ್ದರೂ ಪರಸ್ಪರ ಮಾತಾಡಿಲ್ಲ. ಹೆಬ್ಬಾಳ್ಕರ್ ಶಾಸಕ ಅಭಯ್ ಪಾಟೀಲ್ ಅನಿಲ್ ಬೆನಕೇಮ್ ಜೊತೆ ಚರ್ಚೆ ಮಾಡಿದ್ರೆ, ಸತೀಶ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿ ಮಠ ಜೊತೆ ಚರ್ಚೆ ನಡೆಸಿ ಕಾಲ ಸವಿಸಿದ್ರು. ಜನ ನೋಡುತ್ತಾರೆ ಎನ್ನುವುದನ್ನು ಅರಿಯದ ಉಭಯ ನಾಯಕರು ಕಾರ್ಯಕ್ರಮ ಪೂರ್ತಿ ಮಾತನಾಡದೆ ಕುಳಿತಿದ್ರು. ಇಬ್ಬರು ಗೊತ್ತಿಲ್ಲದಂತೆ ಹಾಗೂ ನೋಡಿಲ್ಲದಂತೆ ನಡೆಸುವ ಮೂಲಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಅವರತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇನ್ನು ಹೆಬ್ಬಾಳ್ಕರ್ ವಿರುದ್ಧ ತೊಡೆತಟ್ಟಿದ್ದ ಸತೀಶ್ ಜಾರಕಿಹೊಳಿ ಸಹೋದರರಾದ ರಮೇಶ್ ಜಾರಕಿಹೊಳಿ ಸಮ್ಮಿಶ್ರ ಸರ್ಕಾರದ ಬುಡಕ್ಕೆ ಬೆಂಕಿ ಇಟ್ಟಿದ್ರು. ಆಗ ಬಂಡಾಯ ಸಾರಿದ್ದ ರಮೇಶ್ ಅವರನ್ನ ಉದ್ದೇಶಿಸಿ ಮಾತನಾಡಿದ್ದ ಸತೀಶ್, ಅವನು ಒಂದು ವಸ್ತುವಿಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದಾನೆ ಅಂದಿದ್ರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.